ಇಲ್ಲೊಂದು ಕಡೆಗೆ ಅಂಗನವಾಡಿ ಸ್ವಂತ ಬಿಲ್ಡಿಂಗ್ ಇಲ್ಲದೆ ಮಕ್ಕಳಿಗೆ ಅವ್ಯವಸ್ಥೆ ಆಗ್ತಾ ಇದೆ. ಸರಿಯಾದ ರೀತಿಯಾಗಿ ಕಟ್ಟಡ ಇಲ್ಲ ಅಂತ ಮಕ್ಕಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂಗನವಾಡಿ ಸ್ವಂತ ಬಿಲ್ಡಿಂಗ್ ಇಲ್ಲದೆ ಮಕ್ಕಳಿಗೆ ತೊಂದರೆ ಉಂಟಾಗ್ತಾ ಇದೆ. ಇದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಸಿ ಹೊಸೂರು ಗ್ರಾಮದಲ್ಲಿ ಮಕ್ಕಳಿಗೆ ಸರಿಯಾದ ರೀತಿಯಾಗಿ ಕಟ್ಟಡ ಇಲ್ಲ, ಅಂಗನವಾಡಿಯ ಕಟ್ಟಡ ಇಲ್ಲ. ಇನ್ನು 6 ವರ್ಷಗಳಿಂದ ಕಟ್ಟಡ ಇಲ್ಲದೆ ಮಕ್ಕಳು ಪರದಾಡ್ತಾ ಇದ್ದಾರೆ. ಗ್ರಾಮದ ಒಂದು ಹಳೆಯ ಮನೆಯಲ್ಲಿ ಮಕ್ಕಳಿಗೆ ಪಾಠ ಪ್ರವಚನ ಅದರಲ್ಲೇ ಮಕ್ಕಳು ಇರುವಂತ ಸ್ಥಿತಿ ಇಲ್ಲಿ ಉಂಟಾಗಿದೆ. 5 ಮಕ್ಕಳಿರೋ ಅಂಗನವಾಡಿಗೆ ಮಳೆ ಬಂದ್ರೆ ರಜೆ ಘೋಷಣೆ ಮಾಡ್ತಾರೆ. ಈಗ ಒಂದು ಹಳೆ ಬಿಲ್ಡಿಂಗ್ ಅಲ್ಲಿ ಮಕ್ಕಳಿಗೆ ಕುರ್ಸಿ ಪಾಠವನ್ನ ಮಾಡ್ತಾರೆ. ಈಗ ಎಂತೆಂತ ಬಿಲ್ಡಿಂಗ್ ಗಳೇ ಬಿದ್ದೋಗ್ತಾ ಇದ್ದಾವೆ, ಅದರಲ್ಲೂ ಇಂತ ಹಳೆ ಬಿಲ್ಡಿಂಗ್ ಅಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಾರೆ. ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿಯವರ ನಿರ್ಲಕ್ಷ್ಯದಿಂದ ಮಕ್ಕಳಿಗೆ ಸಂಕಟ ಇಲ್ಲಿ ಉಂಟಾಗ್ತಿದೆ. ಏನಾದರೂ ಮಳೆ ಬಂತು ಅಂತಂದ್ರೆ ಸ್ಲ್ಯಾಬ್ ಏನಾದರೂ ಬಿತ್ತು ಮಕ್ಕಳ ಮೇಲೆ ಅಂತಂದ್ರೆ ಇದಕ್ಕೆ ಹೊಣೆಗಾರರು ಯಾರು ಆಗ್ತಾರೆ ಅನ್ನುವಂತದ್ದು ಇಲ್ಲಿ ಪ್ರಶ್ನೆ ಉದ್ಭವ ಆಗ್ತಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನೂತನ ಕಟ್ಟಡ ನಿರ್ಮಾಣಕ್ಕೆ ಮೂಲೆ ಗುಂಪಾಗ್ತಿದೆ. ಒಂದು ಹೊಸ ಕಟ್ಟಡವನ್ನ ಕಟ್ಟಿಸಿಬಿಟ್ರೆ ಮಕ್ಕಳು ಕೂಡ ಸೇಫ್ ಆಗಿರ್ತಾರೆ, ಹಾಗೆ ಯಾವುದೇ ತೊಂದರೆ ಕೂಡ ಬರಲ್ಲ. ನೋಡಿ, ಒಂದು ಕಡೆಗೆ ಬಿಲ್ಡಿಂಗ್ ಎಲ್ಲ ಅಲ್ಲಿ ಉದುರು ಹೋಗ್ತಾ ಇದೆ, ಒಳಗಡೆ ಇರುವ ಕಟ್ಟಡ ಏನಿದು ಹಳೆ ಮನೆ ಅಂತೆ, ಅಲ್ಲಿ ಹಳೆ ಮನೆಯಲ್ಲಿ ಕಟ್ಟಡ ಇಲ್ಲಿ ಉದುರ್ಕೊಂಡು ಬೀಳ್ತಾ ಇದೆ. ಇದರಿಂದ ಮಕ್ಕಳ ಮೇಲೆ ಏನಾದರೂ ಬಿತ್ತು ಅಂದ್ರೆ ತೊಂದರೆ ಉಂಟಾಗುತ್ತೆ. ಅವಾಗ ಎಚ್ಚೆತ್ತುಕೊಳ್ಬಾರ್ದು ನೀವುಗಳು. ಈಗ ಇದೇನು ನಮ್ಮ ಕಣ್ಣಿಗೆ ರಿಯಾಲಿಟಿ ಏನು ಕಾಣ್ತಾ ಇದೆ ಇದನ್ನ ಗಮನಿಸಿ ನೀವು ಹೊಸ ಕಟ್ಟಡಕ್ಕೆ ಜಾಗ ಮಾಡಿಕೊಂಡು ಅಲ್ಲಿ ನಿರ್ಮಾಣ ಮಾಡಬೇಕು. ಆಗ ಮಕ್ಕಳಿಗೆ ಒಂದು ಕಡೆಗೆ ಎಲ್ಲ ವ್ಯವಸ್ಥೆ ಕೂಡ ಮಾಡಿದ ಹಾಗಾಗುತ್ತೆ, ಹಾಗೆ ಜೀವದ ಭಯ ಕೂಡ ಇರೋದಿಲ್ಲ. ಇಂಥ ಕಟ್ಟಡದಲ್ಲಿ ಮಕ್ಕಳನ್ನ ಕೂರಿಸಿ ಪಾಠ ಮಾಡ್ತಾರಲ್ಲ, ಯಾವ ಟೈಮಲ್ಲಿ ಏನು ತೊಂದರೆ ಆಗುತ್ತೆ ಅಂತ ನಾವು ಮುಂದೆ ಆಗುವಂತಹ ತೊಂದರೆ ಏನಿರುತ್ತೆ ಅದನ್ನು ನಾವು ಊಹೆ ಕೂಡ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಅಂಗನವಾಡಿ ಹೊಸ ಕಟ್ಟಡ ನಿರ್ಮಿಸಿ ಅಂತ ಅಲ್ಲಿ ಸುತ್ತಮುತ್ತ ಇರುವಂತಹ ಗ್ರಾಮಸ್ಥರು ಕೂಡ ಮನವಿ ಮಾಡಿಕೊಳ್ತಿದ್ದಾರೆ. ಅಲ್ಲಿರುವ ಗ್ರಾಮ ಪಂಚಾಯತಿಗೂ ಕೂಡ ಈಗಾಗಲೇ ಸುದ್ದಿಯನ್ನ ಮುಟ್ಟಿಸಿರ್ತಾರೆ. ಆದರೆ ಯಾಕೆ ಇಲ್ಲಿ ತನಕನು ಏನು ಆಕ್ಷನ್ ತೆಗೆದುಕೊಂಡಿಲ್ಲ? ನೋಡಿ, ಕಟ್ಟಡ ಇದು 6 ವರ್ಷಗಳಿಂದ ಇದೇ ಕಟ್ಟಡದಲ್ಲಿ, ಅಂದ್ರೆ ಇದು ಒಂದು ಹಳೆ ಮನೆ. ಈ ಹಳೆ ಮನೆಯಲ್ಲೇ ಮಕ್ಕಳು 5 ಜನ ಇರೋದು, 5 ಜನಕ್ಕೆ ಒಂದು ಸೇಫ್ಟಿ ಆಗಿರುವಂತ ಕಟ್ಟಡವನ್ನ ನಿರ್ಮಿಸಿ ಕೊಟ್ರೆ ಎಲ್ಲರಿಗೂ ಕೂಡ ಸುಲಭ ಆಗುತ್ತೆ, ಭಯನೂ ಕೂಡ ಇಲ್ಲಿ ಇರೋದಿಲ್ಲ. ಈಗ ಏನೋ ಇದು ಹಳೆ ಕಟ್ಟಡ, ಹಳೆ ಕಟ್ಟಡ ಇರುತ್ತೆ, ಅಲ್ಲಿ ಎಲ್ಲ ಏನಲ್ಲಿ ಒಳಗಡೆ ಸ್ಲ್ಯಾಬ್ ಇದೆ ಅದೆಲ್ಲವನ್ನ ಕೂಡ ಇಲ್ಲಿ ಉದುರ್ಕೊಂಡು ಬೀಳ್ತಾ ಇದೆ. ಒಂದು ಕಡೆಗೆ ಅಡುಗೆ ಮಾಡಿರ್ತಾರೆ, ಅದರಲ್ಲೂ ಏನಾದರೂ ಬಿತ್ತು ಅಂದರೆ ಅದೇ ಊಟವನ್ನು ಮಕ್ಕಳಿಗೆ ಬಡಿಸಬೇಕಾಗತ್ತೆ. ಜೋರಾಗಿ ಒಂದು ಸಲ ಮಳೆ ಬಂತು ಅಂತಂದರೆ ಮುಂದೆ ಆಗುವ ತೊಂದರೆನ ತಡೆಗಟ್ಟಬಹುದು. ಆದ್ದರಿಂದ ಹೊಸ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ಗ್ರಾಮಸ್ಥರು ಅಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಗ್ರಾಮಸ್ಥರು ಕೂಡ ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಸರ್, ಮೊದಲಿರೋ ಬಿಲ್ಡಿಂಗ್ ಹಳೆ ಬಿಲ್ಡಿಂಗು, ಒಂದು 7 ವರ್ಷ ಹಿಂದ್ಗಡೆ ಇತ್ತು, ಅದೆಲ್ಲ ಬಿದ್ದೋಗ್ತಾ ಇತ್ತು. ಇವಾಗ ಬಿಲ್ಡಿಂಗ್ ಸ್ವಲ್ಪ ಬಿಡೋದು ಗೊತ್ತಾಗ್ತಿಲ್ಲ, ಅದು ಮಕ್ಕಳಿರೋ ಕೂಡ ಭಯನೇ. ನಾವು ಕೂಡ ಅದ್ರಲ್ಲಿ ಭಯ ಇತ್ತು. ಆಮೇಲೆ ಅವ್ರು ಬೇರೆ ಊರಲ್ಲಿ ಹಳೆ ಮನೆಯಲ್ಲಿ ಅಲ್ಲಿ ಮಲ್ಕೊಂಡವ್ರೆ, ಬಿದ್ದೋಗ್ತಾ ಇದ್ದಾಗ ಸೊಳ್ಳೆ ಆಗಿಬಿಟ್ರು. ಒಳ್ಳೆ ಸೊಳ್ಳೆದ ಮೇಲೆ ಏನು 50 ಮೇಲೆ ಆಗೈತೆ ಸೊಳ್ಳೆ. ಇದೇ ಬಿಲ್ಡಿಂಗ್ ಎಲ್ಲ ನೋಡ್ಬೋದಿಲ್ಲ. ಸರಿ, ಅದ್ರ ಬಗ್ಗೆ ಇಟ್ಸ್ಕೊಂಡವರು ಇಲ್ಲ. ಒಂದು 5 ವರ್ಷ ಆಯ್ತು ಅಂಗನವಾಡಿ ಹೋಗಿ, ಈ ಊರಲ್ಲಿ ಮನೆಯಲ್ಲಿ ಬೇರೆ ಮನೆಯಲ್ಲಿ ಮಕ್ಕಳವ್ರೆ. ಆದರೆ ಇವಾಗ ಅವ್ರನ್ನಾರು ಇಟ್ಸ್ಕೊಳ್ತಾನೆ ಇಲ್ಲ. ಅಂಗನವಾಡಿ ಬಿಲ್ಡಿಂಗ್ ಅಂತ ಇಲ್ಲ, ಬಿಲ್ಡಿಂಗ್ ಇದೆ ಚೆನ್ನಾಗಿ ಮಕ್ಕಳು. ನಮ್ಮಡೆ ಗೌರ್ಮೆಂಟ್ನಿಂದ ಕೊಟ್ಟವರೆಲ್ಲ ಸೌಲಭ್ಯ ಅಂಗನವಾಡಿ ಬೇಕು ಮಕ್ಕಳಿಗಂತ. ಇವಾಗ ಕಟ್ತಾ ಇಲ್ಲ, ನೋಡೋ ಇಲ್ಲ ಅದನ್ನು. ಇವಾಗ ಇದೆ ಬಿಲ್ಡಿಂಗ್ ಇದೆ.
ಮತ್ತೆ ನೀವು ಗ್ರಾಮಸ್ಥರಲ್ವಾ? ಗ್ರಾಮಸ್ಥರ ಸರ್, ಗ್ರಾಮಸ್ಥರು ನೀವು ಇಲ್ಲಿ ಆರಿಸ್ಕೊಂಡಿರ್ತಾರಲ್ಲ, ಗೆದ್ದು ಬಂದಿದ್ದಾರಲ್ಲ, ಮೆಂಬರ್ ಕೇಳಿದ್ರು ಮಾತು ಯಾರು ಕೇಳ್ತಾರೆ ಸರ್? ನಾವು ಹೇಳಿದ್ರು ಕೂಡ ಒಂಥರ ಬೇಜವಾಬ್ದಾರಿ. ನೀವು ಹೇಳಿದ್ರ ಅವ್ರು ಮಾತಾಡಲ್ಲ, ಮೆಂಬರ್ ನಮ್ಗೆ ಮಾತಾಡಲ್ಲ. ಯಾರು ಕೇಳಿದ್ರು ಹೇಳಿಸಿದ್ರ ಹೋಗ್ಲಿ, ಬೇರೆಯವ್ರು ಹೇಳಿದ್ರ ಬೇರೆ ಅಂದ್ರೆ ಇದ್ರೆ ಚೆನ್ನಾಗಿದ್ದಿಲ್ಲ, ಹಂಗ ಇದ್ದೈತೆ, ಅದು ಯಾರು ಮಾಡಿಲ್ಲ ಅಂದ್ರೆ ನಾವು ಮಾಡ್ತಾರ ಬಿಡೋರು ಮೆಂಬರ್ ಆಗಿರೋರಲ್ಲ, ನೋಡ್ಕೊಂಡು ಮಾಡ್ಕೊಂತಾರ ಬಿಡು ಅಂತ ನಾವು ಚೆನ್ನಾಗಿ ಹೋಗಿಲ್ಲ. ನಿಮ್ಮ ಇವಾಗ ಏನ್ ನಿಮ್ಗೆ ಅಂಗನವಾಡಿ ಬೇಕು ಊರ್ಕ? ಅಂಗನವಾಡಿ ಇದ್ರೆ ಚೆನ್ನಾಗಿ ಮಾತಾಡ್ತೀನಿ, ಗೌರ್ಮೆಂಟ್ ಸೌಲಭ್ಯನೇ ಐತೆ, ಇದ್ರೂ ಕೂಡ ಬಿಲ್ಡಿಂಗ್ ಆಗಿಲ್ಲ, ಅದ್ರ ಬಗ್ಗೆ ಯಾರು ಮಿಸ್ಕೊಂಡಿಲ್ಲ. ಇದ್ರೆ ಚೆನ್ನ ಊರಲ್ಲಿ ಹಳೆ ಮಗ ಇವ್ರ ಮಿಸಸ್ ಮೇಡಮ್ ಅವರು. ಎಸ್, ಅಲ್ಲಿ ಗ್ರಾಮಸ್ಥರು ಹೇಳ್ತಾ ಇರೋದು ಇದು ಹಳೆ ಕಟ್ಟಡ ಇದೆ, ಏನಾದ್ರೂ ಸ್ವಲ್ಪ ಬದಲಾವಣೆಗಳನ್ನ ಕಾಣ್ಬೇಕಲ್ಲ. ಈಗ ಒಂದೊಂದು ಕಡೆಗೆ ಅಂಗನವಾಡಿಗಳು ಇಲ್ಲಿವರೆಗೂ ಕೂಡ ಒಂದೊಂದು ಕಡೆಗೆ ಒಂದೊಂದು ಸಮಸ್ಯೆ ಕಾಣ್ತಾ ಇದೆ. ಯಾಕೆ? ಇದಕ್ಕೆ ಸಂಬಂಧಪಟ್ಟಂತಹ ಶಿಕ್ಷಣ ಇಲಾಖೆಯವರು ಹಾಗೆ ಕ್ರಮವನ್ನು ತೆಗೆದುಕೊಳ್ಬೇಕು, ಹಾಗೆ ಅಲ್ಲಿ ಇರುವಂತಹ ಗ್ರಾಮದಲ್ಲಿ ಏನು ಅಂಗನವಾಡಿ ಇದೆ, ಅಲ್ಲಿ ಅಂಗನವಾಡಿ ಕೇಂದ್ರದ ಬಗ್ಗೆ ಕೂಡ ಏನಾದರೂ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾದಂಥ ಅಧಿಕಾರಿಗಳು. ಯಾಕೆ ನಿರ್ಲಕ್ಷ್ಯ ಇಷ್ಟೊಂದು? ಈಗ ನಿಮ್ಮ ಮಕ್ಕಳು ಏನಾದರೂ ಇಂಥ ಪರಿಸ್ಥಿತಿಯಲ್ಲಿ ಇತ್ತು ಅಂತಂದರೆ ನೀವು ಅಂಥ ಶಾಲೆಗಳಿಗೆ ಕಳುಹಿಸ್ತಿದ್ರಾ ಅನ್ನುವಂಥ ಪ್ರಶ್ನೆ ಅಲ್ಲಿ ಗ್ರಾಮಸ್ಥರು ಹೇಳಿದ್ದಾರೆ. ಇನ್ನು ಗ್ರಾಮ ಪಂಚಾಯತಿಯವರ ಗಮನಕ್ಕೂ ಕೂಡ ತಂದಾಗಿದೆ, ಇಲ್ಲಿವರೆಗೂ ಕೂಡ ಏನು ಕ್ರಮವನ್ನು ಯಾಕೆ ತೆಗೆದುಕೊಳ್ತಿಲ್ಲ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಿದೆ. ಈ ಕುರಿತು ಮಾತನಾಡಲಿಕ್ಕೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಹರ್ಷವರ್ಧನ್, ಇದು ಹಳೆ ಕಟ್ಟಡದಲ್ಲೇ ಕೂಡ ಮಕ್ಕಳಿಗೆ ಪಾಠ ಪ್ರವಚನ ಆಗ್ತಾ ಇದೆಯಲ್ಲ, ಯಾಕೆ ಮನವಿಗೆ ಸ್ಪಂದಿಸ್ತಾ ಇಲ್ಲ ಅಧಿಕಾರಿಗಳು? ಹೌದು ಸ್ಮಿತಾ, ಏನಂತಂದ್ರೆ ಈ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಕಸ್ಬಾ ಹೋಬಳಿಯ ಪಿ ಹೊಸೂರು ಎಂಬಂತ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ಸಂಪೂರ್ಣವಾಗಿ ಸ್ವಂತ ಅಂಗನವಾಡಿ ಕಟ್ಟಡ ಸಂಪೂರ್ಣವಾಗಿ ನೆಲಕಟ್ಟಿದೆ. ಇದೇ ಸಂದರ್ಭದಲ್ಲಿ ಅಂಗನವಾಡಿಯಲ್ಲಿ ಇಟ್ಕೊಂಡ್ಬೇಕಂತದ್ದು ದೇವಸ್ಥಾನದಲ್ಲಿ, ತದನಂತರ ಆ ಮತ್ತೆ ತಿರುಗಿ ಒಂದು ಮನೆಯಲ್ಲಿ ಇಟ್ಕೊಂಡಿದ್ದಂತೆ, ಆ ಮನೆಯನ್ನು ಬಿದ್ದಿದ್ದಂತೆ, ತದನಂತರ ಅದೇ ತರನೇ ಹಳೆ ಮನೆಯಲ್ಲಿ ಇಟ್ಕೊಂಡು ನೆಡುತ್ತಾ ಇದ್ದಾರೆ. ಅದು ಮಳೆ ಬಂದ್ರೆ ಮಕ್ಕಳಿಗೆ ರಜಾ ಅನ್ನೋದನ್ನು ನೀಡುತ್ತಾ ಇದ್ದಾರೆ, ಯಾಕಂತಂದ್ರೆ ಮಳೆ ಬಂದಾಗ ಸೋರತ್ತಂತೆ, ಅಲ್ಲಿ ಪಾಠ ಕೇಳಲಿಕ್ಕೂ ಪಾಠ ಮಾಡ್ಲಿಕ್ಕೂ ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಗ್ರಾಮದ ಅಂಗನವಾಡಿ ಶಿಕ್ಷಕರಾದ ಮೇಡಮ್ ಅವರು ಒಂದು ಮಾಹಿತಿ ತಿಳಿಸಿದ್ದಾರೆ. ಅಲ್ಲ, ಅಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳ ಗಮನಕ್ಕೆ ಏನಾದ್ರೂ ತಂದಿದ್ದೀರಾ ಇದು? ಹಾ ಸ್ಮಿತಾ, ಏನಂತಂದ್ರೆ ಅಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಪ್ಲಸ್ ಮತ್ತೆ ಸಂಬಂಧಪಟ್ಟ ಅಂಗನವಾಡಿ ಆಫೀಸರ್ ಆದ ಟಿಡಿಪಿಒ ನವೀನ್ ಅವರು, ತದನಂತರ ಅಲ್ಲಿ ಗ್ರಾಮಸ್ಥರಾದ ಮೆಂಬರ್ಸ್ ಅನ್ನೋ ಗೆದ್ದು ಬಂದಿರೋ ಮೆಂಬರ್ಸ್ ಆಗ್ಲಿ, ಯಾವುದೇ ತರ ಈ ಅಂಗನವಾಡಿ ಕಟ್ಟಡ ನಿರ್ಮಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ಒಂದು ಗ್ರಾಮಸ್ಥರು ಆರೋಪ ಮಾಡ್ತಿದ್ದಾರೆ. ಅಲ್ಲ, ಒಳ ಮಾಹಿತಿ ಏನಾದ್ರೂ ಲಭ್ಯ ಆಗಿದೆಯಾ? ಯಾಕಂದ್ರೆ ಈಗ ಹಲವು ಬಾರಿ ಮನವಿ ಕೂಡ ಮಾಡಿದ್ದಾರೆ, ಸ್ಪಂದಿಸ್ತಿಲ್ಲ, ಯಾಕೆ ನಿರ್ಲಕ್ಷ್ಯ ಅಂತ? ಹೌದು ಸ್ಮಿತಾ, ಏನಂತಂದ್ರೆ ಅಧಿಕಾರಿಗಳು ವಿರುದ್ಧನೆ ಹಾಗೂ ಗ್ರಾಮಸ್ಥರು ಜನಪ್ರತಿನಿಧಿ ವಿರುದ್ಧನೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಏನಂತಂದ್ರೆ ರಾಜಕೀಯ ಪ್ರೇರಿತವಾಗಿ ಇದನ್ನು ನಿರ್ಮಿಸ್ತಾ ಇಲ್ಲ, ಸುಮಾರು 6-7-8 ವರ್ಷಗಳಿಂದ ಅಲ್ಲಿ ಅಂಗನವಾಡಿ ಕಟ್ಟಡ ಇಲ್ವೇ ಇಲ್ಲ, ಸ್ವಂತ ಜಾಗ ಇಲ್ಲ, ಸ್ವಂತ ಜಾಗ ಇದ್ರೂ ಸಹ ಅಲ್ಲಿ ಕಟ್ಟಲಿಕ್ಕೆ ವಿಫಲರಾಗಿದ್ದಾರೆ ಅಂತ ಬಿಟ್ಟು ಒಂದು ಮಾಹಿತಿ ತಿಳಿದು ಬಂದಿದೆ ಸ್ಮಿತಾ. ಆದ್ರೆ ಇದು ಅಭಿವೃದ್ಧಿಯತ್ತ ಹೋಗೋದು ಯಾವಾಗ ಇನ್ನು ಅಂತ? ಸ್ಮಿತಾ, ಏನಂತಂದ್ರೆ ಅಭಿವೃದ್ಧಿಯತ್ತ ಹೋಗುವಂತದ್ದು ಪ್ರಯತ್ನ ನಮ್ಮ ಅಲ್ಲಿನ ಗ್ರಾಮಸ್ಥರು ಏನಂದ್ರೆ ಮೆಂಬರ್ಸ್ ಗೆ ಒಂದು ಮನವಿ ಮಾಡಿದ್ರು ಸಹ ಯಾವೊಬ್ಬ ಮೆಂಬರ್ ಆಗ್ಲಿ ಯಾವೊಬ್ಬ ಅಧಿಕಾರಿ ಆಗ್ಲಿ ಎಚ್ಚೆತ್ತುಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಧಿಕಾರಿಗಳ ವಿರುದ್ಧ ಹಾಗೂ ಮೆಂಬರ್ಸ್ ವಿರುದ್ಧ ಗ್ರಾಮಸ್ಥರು ಒಂದು ಆಕ್ರೋಶ ಹೊರ ಹಾಕ್ತಿದ್ದಾರೆ. ಎಸ್ ಹರ್ಷವರ್ಧನ್, ಈ ಸ್ಟೋರಿಯನ್ನ ಫಾಲೋ ಅಪ್ ಮಾಡಿ, ಹಾಗೆ ಮತ್ತೆ ಇದನ್ನ ಇಂಪ್ಯಾಕ್ಟ್ ಕೂಡ ಮಾಡ್ಬೇಕು. ಯಾಕಂದ್ರೆ ಈ ಕಟ್ಟಡ ಹಳೆ ಕಟ್ಟಡದಲ್ಲಿ 5 ಮಕ್ಕಳು ಅಲ್ಲಿ ಇರೋದು, ಅಂದ್ರೆ ಒಬ್ಬರಾದ್ರೂ ಅಷ್ಟೇ, 1000 ಜನ ಆದ್ರೂ ಅಷ್ಟೇನೆ. ಯಾಕಂದ್ರೆ ಕಟ್ಟಡ ಇಲ್ಲಿ ದುರಸ್ತಿಯಾಗಿ ಇರಬೇಕು, ಏನಾದ್ರೂ ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ತೊಂದರೆ ಆಯ್ತು ಅಂತಂದ್ರೆ ಅವಾಗ ಮತ್ತೆ ಗ್ರಾಮ ಪಂಚಾಯತಿ ಅಧಿಕಾರಿಗಳ ಹತ್ತಿರ ಹೋಗೋದು, ಪಿ ಡಿ ಅವ್ರ ಹತ್ರ ಹೋಗೋದು, ನಮ್ಮ ಮಕ್ಕಳಿಗೆ ಅನ್ಯಾಯ ಆಗಿದೆ, ನೀವೇನು ಕ್ರಮವನ್ನೇ ತೆಗೆದುಕೊಳ್ಳಿಲ್ಲ, ಈ ತರ ಮತ್ತೆ ಒಂದಷ್ಟು ಪ್ರತಿಭಟನೆಗಳು ಗಲಾಟೆಗಳು ಶುರು ಆಗೋಕ್ಕಿಂತ ಮೊದಲೇನೆ ಎಚ್ಚೆತ್ತುಕೊಳ್ಬೇಕಾದಂತಹ ಅಧಿಕಾರಿಗಳು ಕ್ರಮವನ್ನ ತೆಗೆದುಕೊಳ್ಬೇಕು, ನಿರ್ಲಕ್ಷ್ಯ ಬೇಡ ಅನ್ನೋದು ಇಲ್ಲಿ ಗ್ರಾಮಸ್ಥರ ಮನವಿ ಆಗಿದೆ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇರುವ ಹಾಗೆ ಇದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಸಿ ಹೊಸೂರು ಗ್ರಾಮದಲ್ಲಿ ಇರುವ ಅಂಗನವಾಡಿಯ ಅವ್ಯವಸ್ಥೆ ಹೇಗಿದೆ. ಕಟ್ಟಡ ಕೂಡ ದುರಸ್ತಿ ಇಲ್ಲ,
ಈಗ ನಾವು ಒಬ್ರು ಇಬ್ರು ಮಕ್ಕಳ ಬಗ್ಗೆ ಯೋಚನೆ ಮಾಡೋದು ಬೇಡ. ಮಕ್ಕಳು ಮಕ್ಕಳೇನೆ, ಎಷ್ಟು ಜನ ಆದ್ರೂ ಮಕ್ಕಳು ಮಕ್ಕಳೇನೆ. ಅವ್ರಿಗೆ ಒಂದು ಸರಿಯಾದ ರೀತಿಯಾಗಿ ವ್ಯವಸ್ಥೆ ಇರಬೇಕು. ಅಂಗನವಾಡಿ ಕೇಂದ್ರ ಅಂತಂದ್ರೆ ಹೇಗಿರ್ಬೇಕು, ಮಕ್ಕಳಿಗೆ ಒಂದು ಸರಿಯಾಗಿ ವ್ಯವಸ್ಥೆ ಇರಬೇಕು, ಕೊಠಡಿಗಳು ಕೂಡ ಹಾಗೆ ಇರಬೇಕು. ನೋಡಿ ಆ ದೃಶ್ಯವನ್ನ ನಾವು ನೋಡ್ತಾ ಇದ್ರೆ ಅಯ್ಯೋ ಅನ್ಸುತ್ತೆ. ಯಾಕಂದ್ರೆ ಇಂಥ ಸ್ಥಿತಿಯಲ್ಲಿ ಕೂತ್ಕೊಂಡು ಮಕ್ಕಳು ಅಲ್ಲಿ ಪಾಠ ಕೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಈಗ ಸುಮ್ ಸುಮ್ನೆ ಆ ಕಡೆ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಬಿಲ್ಡಿಂಗ್ ಗಳು ಕಟ್ತಾನೆ ಇರ್ತಾರೆ, ಅದರಲ್ಲಿ ಒಂದು ಬಿಲ್ಡಿಂಗ್ ಅನ್ನ ಕಟ್ಟಿಸ್ಕೊಂಡು ಕೊಟ್ಬಿಟ್ರೆ ಇಲ್ಲಿ ಬರುವಂತಹ ಮಕ್ಕಳಿಗೂ ಕೂಡ ಅನುಕೂಲ ಆಗುತ್ತೆ. ಎಷ್ಟೋ ಜನ ಅಲ್ಲಿ ಕಟ್ಟಡನೇ ದುರಸ್ತಿ ಇಲ್ಲ, ಇನ್ನು ನಮ್ಮ ಮಕ್ಕಳಿಗೆ ಅಲ್ಲೇನ್ ಕಳಿಸೋದು, ಊಟದ ವ್ಯವಸ್ಥೆ ಸರಿಯಾಗಿರಲ್ಲ, ಅಲ್ಲಿ ಅಂಗನವಾಡಿ ಶಿಕ್ಷಕರು ಇರ್ತಾರೋ ಇರಲ್ವೋ, ಕೆಲವೊಂದು ಪ್ರಶ್ನೆಗಳು ಇಲ್ಲಿ ಕಾಡ್ತಾ ಹೋಗ್ತವೆ ಗ್ರಾಮಸ್ಥರಲ್ಲಿ. ಯಾಕಂದ್ರೆ ಸಾಕಷ್ಟು ಮಕ್ಕಳು ಕೂಡ ಮನೇಲಿ ಇದ್ರೂ ಕೂಡ ಕಳಿಸಲ್ಲ ಕೆಲವರು, ಯಾಕೆಂದ್ರೆ ಇಂತಹ ಕಾರಣಗಳು ಇಲ್ಲಿ ಎದುರಾಗ್ತಾ ಇರ್ತವೆ. ದೃಶ್ಯದಲ್ಲಿ ನಾವು ನೋಡ್ತಾ ಇದೀವಿ, ಅಲ್ಲಿ ಸರಿಯಾಗಿ ಒಂದು ಲೈಟಿಂಗ್ ವ್ಯವಸ್ಥೆ ಇಲ್ಲ, ಸ್ವಚ್ಛತೆ ಕೂಡ ನಮಗೆ ಕಾಣಿಸ್ತಾ ಇಲ್ಲ. ಕಟ್ಟಡ ಅಲ್ಲಿ ಬಿರುಕು ಬಿಟ್ಕೊಂಡು ಉದುರ್ತಾ ಇದೆ, ಅಲ್ಲಿ ಏನ್ ಸ್ಲ್ಯಾಬ್ ಹಾಕಿದ್ದಾರೆ ಅದು ಉದುರಿ ಹೋಗ್ತಾ ಇದೆ. ಇನ್ನು ನಮ್ಮ ಮಕ್ಕಳು ಮನೆಯಲ್ಲೇ ಇರಲಿ, ಇಂತಹ ಅಂಗನವಾಡಿಗೆ ಕಳಿಸಿ ಏನು ಪ್ರಯೋಜನ ಇದೆ, ಒಂದ್ನಾಲ್ಕು ಅಕ್ಷರ ನಾವೇ ಮನೆಯಲ್ಲಿ ಹೇಳಿಕೊಟ್ರೆ ಆಯಿತು ಅನ್ನುವಂಥದ್ದು ಪರಿಸ್ಥಿತಿ ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ 5 ಜನ ಮಾತ್ರ ಇಲ್ಲಿ ಇರೋದು, ಇನ್ನು ಮಕ್ಕಳು ಬರ್ತಾರೆ, ಇದ್ದಲ್ಲೆಲ್ಲ ಬರ್ತಾರೆ, ಆದರೆ ಸರಿಯಾಗಿ ಅಂಗನವಾಡಿ ಕೇಂದ್ರ ಇರಬೇಕಲ್ಲ. ಈಗ ನಾವೇ ಒಂದು ಶಾಲೆಗೆ ಹೋಗಬೇಕಾಗಿತ್ತು ಅಂದರೆ ಆ ಶಾಲೆ ಹೇಗಿದೆ, ಅದರ ಬ್ಯಾಕ್ಗ್ರೌಂಡ್ ಹೇಗಿದೆ ಅಂತ ಪ್ರತಿಯೊಂದು ಕೂಡ ನಾವು ಸ್ಪಷ್ಟತೆಯನ್ನು ತಗೊಳ್ತೀವಿ. ಎಸ್, ಈ ಕುರಿತು ಮಾಹಿತಿಯನ್ನ ನೀಡಲಿಕ್ಕೆ ಸಿಡಿಪಿಒ ನವೀನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್, ಇಲ್ಲಿ ಸಿ ಹೊಸೂರು ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ದುರಸ್ತಿ ಇಲ್ಲ ಅನ್ನುವಂಥದ್ದು ಆರೋಪ. ಯಾಕಂದ್ರೆ ಮಕ್ಕಳಿಗೆ ಅಲ್ಲಿ ಸರಿಯಾಗಿ ವ್ಯವಸ್ಥೆ ಇರಬೇಕಲ್ಲ. ಕಟ್ಟಡ ಹೇಗಿದೆ ಪರಿಸ್ಥಿತಿಯಲ್ಲಿ, ಅಲ್ಲೇನಾದ್ರೂ ಹೋಗಿದ್ರ ಆ ಜಾಗಕ್ಕೆ? ಶಿಫ್ಟ್ ಮಾಡಿಸಿದ್ರ? ಯಾವಾಗ ಸರ್ ನೀವು ವಿಸಿಟ್ ಕೊಟ್ಟಿದ್ದು? ಅಲ್ಲ, ಈಗ ಶಿಫ್ಟ್ ಏನ್ ಮಾಡಿಸಿದ್ದೀರಲ್ಲ ಆ ಜಾಗದಲ್ಲಿ ಮತ್ತೆ ಅದೇ ಸ್ಥಿತಿ ಇದೆ ಅಲ್ಲ ಸರ್? ಸರ್, ಅಲ್ಲ ನೀವು ಹೋಗಿದ್ರಿ, ಸ್ಪಾಟ್ ವಿಸಿಟ್ ಗೆ ಹೋಗಿದ್ರಿ, ಇಲ್ಲೇನ್ ಶಿಫ್ಟ್ ಮಾಡಿಸಿದ್ರಿ? ಚೆನ್ನಾಗಿತ್ತು, ಈಗ ನೋಡ್ಬೇಕು. ಅದ್ ನೋಡ್ಬಿಟ್ಟು ಹೇಳ್ತಿ ಮೇಡಮ್. ಯಾವಾಗ ಸರ್ ನೀವು ಭೇಟಿ ಕೊಡೋದು? ನಾಳೆ ಬುಧವಾರ ಹೋಗ್ತೀನಿ ಮೇಡಮ್. ಅಂದ್ರೆ ಈ ಕಟ್ಟಡವನ್ನ ನೋಡಿ, ಇದಕ್ಕೆ ಹೊಸ ಕಟ್ಟಡ ಕೂಡ ಇಲ್ಲಿ ನಿರ್ಮಾಣ ಮಾಡುವ ಸಾಧ್ಯತೆ ಇದೆಯಲ್ವಾ? ಅಲ್ಲ ಸರ್, 6 ವರ್ಷ ಆಗಿದೆ ಸ್ಯಾಂಕ್ಷನ್ ಆಗಿ, ಇದು ಇಲ್ಲಿವರೆಗೂ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ಸ್ಯಾಂಕ್ಷನ್ ಆಗಿಲ್ವಲ್ಲ, ಯಾವ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಗ್ರಾಮಸ್ಥರು ಕೂಡ ನೇರವಾಗಿ ಹೇಳ್ತಾ ಇರೋದು ಸರ್, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಗ್ರಾಮ ಪಂಚಾಯತಿ ಅವರಾಗ್ಲಿ ಯಾರು ಕೂಡ ಕ್ರಮ ಯಾಕೆ ತೆಗೆದುಕೊಳ್ತಿಲ್ಲ, 6 ವರ್ಷದಿಂದ ಇದೇ ಪರಿಸ್ಥಿತಿ ಇದೆ ಅಂತ? ಸರ್, ಈಗ ಫಸ್ಟ್ ನಿಮ್ಮಲ್ಲಿ ಒಂದು ಕ್ಲಾರಿಟಿ ಇರ್ಲಿ ಆಯ್ತಾ. ಫಸ್ಟ್ ಸ್ಪಾಟ್ ಗೆ ವಿಸಿಟ್ ಮಾಡಿ, ಅಲ್ಲಿ ಏನ್ ಕಟ್ಟಡ ಪರಿಸ್ಥಿತಿ ಇದೆ ಅದೆಲ್ಲ ಬಿರುಕು ಬಿಡ್ತಾ ಇದೆ, ನಾವು ವಿತ್ ಪ್ರೂಫ್ ಆಗಿ ನಿಮ್ ಹತ್ರ ಮಾತಾಡ್ತಾ ಇದೀವಿ ಆಯ್ತಾ. ಅಲ್ಲಿ ಸ್ಪಾಟ್ ವಿಸಿಟ್ ಕೊಟ್ಟು ಒಂದು ಸರಿಯಾದ ರೀತಿಯಾಗಿ ವ್ಯವಸ್ಥೆನ ಮಾಡಿಕೊಡಿ. ಓಕೆ ಸರ್, ಧನ್ಯವಾದಗಳು ಅಮೋಕ್ ಟಿವಿ ಜೊತೆಗೆ ಮಾತಾಡಿದ್ದಕ್ಕೆ. ಎಸ್, ಸಿಡಿಪಿಒ ನವೀನ್ ಅವರು ಕೂಡ ಹೇಳಿದ್ರು, ಅವ್ರಿಗೆ ಒಂದಷ್ಟು ಮಾಹಿತಿ ಇಲ್ಲಿ ಸ್ಪಷ್ಟತೆಯನ್ನ ಸಿಕ್ಕಿಲ್ಲ. ಯಾಕಂದ್ರೆ ಒಂದು ಅಂಗನವಾಡಿನ ಮತ್ತೊಂದು ಕಡೆಗೆ ನಾವು ಶಿಫ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರು, ಶಿಫ್ಟ್ ಮಾಡಿದಂತಹ ಅಂಗನವಾಡಿಯ ಸ್ಥಿತಿ ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಎಲ್ಲ ಕಟ್ಟಡ ಇಲ್ಲಿ ಬಿರುಕು ಬಿಟ್ಟಿದೆ, ಈ ಮಾಹಿತಿ ಕೂಡ ಅವ್ರಿಗೆ ಇನ್ನೂ ಲಭ್ಯ ಆಗಿಲ್ಲ ಅಂತ ಹೇಳಿದ್ರು. ಹಾಗೆ ಸ್ಪಾಟ್ಗೂ ಕೂಡ ವಿಸಿಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸರಿಯಾದ ರೀತಿಯಾಗಿ ಒಂದು ಕಟ್ಟಡವನ್ನ ಇಲ್ಲಿ ಮಕ್ಕಳಿಗೆ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಅಲ್ಲಿ ಗ್ರಾಮಸ್ಥರು ಕೂಡ ಮನವಿ ಮಾಡಿದ್ದಾರೆ. ಈ ಮನವಿಗೆ ಅಧಿಕಾರಿಗಳು ಸ್ಪಂದಿಸ್ತಾರೋ ಇಲ್ವೋ ಅನ್ನೋದು ಕೂಡ ಕಾದು ನೋಡ್ಬೇಕಿದೆ.